ನಿರಾಯಣ್ ಸಾಹೇಬರ ಏನು ಅಗದಿ ನಂಬರ್ 1 ಮನುಷ್ಯರಿ ಕೆಲಸ ಮಾಡೋದ್ರ ಪುರ್ತೇಲಿ ಏನು ಇದು ಇಲ್ಲ ಈ ಬಾಳ ನಮ್ಮ ಇದಕ್ಕೆಲ್ಲ ಅಭಿವೃದ್ಧಿ ಮಾಡ್ಯಾರ ಎಲ್ಲ ಕೆಲಸಗಳು ಅಗದಿ ಒಳ್ಳೆ ಕೆಲಸ ಮಾಡಕತ್ತಾರ ಸಾಮಾನ್ಯ ಮನುಷ್ಯವಾದರೂ ಅವರು ಹಚ್ಚಗೊಂಡ ಅಗದಿ ಒಳ್ಳೆ ಇದನ್ನ ಕೆಲಸ ಮಾಡ್ತಾರ ಅದಕ್ಕೊಂದು 20 25 ಸಾರಿ ಇಲ್ಲಿ ಇಡಿಲಿ ಬರ್ತಾರೆ ಇಂತ ಶಾಸಕ ಸಿಕ್ಕದ ನಮ್ಮ ಇದು ಸುದೈವ ಮತ್ತೆ ಗೆಲ್ಲಿಸ್ತೀವು 30 ಸಾರಿ ಇಡಿಲಿ ಗೆಲ್ಲಿಸ್ತೀವು ಏ ನಂಬರ್ 1 ನಿರಾಯಣಿ ಅವರು ಸಿಎಂ ನ ಮಾಡ್ತೀವಿ ಸರ್ ಸಿಎಂ ಮಾಡ್ತಾರ ಸಿಎಂ ನ ಹಾಕನ್ ಸರ್ ಪಕ್ಷದ ಕಾರ್ಯಕರ್ತನೂ ಅಲ್ಲ ಯಾವುದೇ ಪಕ್ಷಕ್ಕೆ ಸೇರಿದವನು ಅಲ್ಲ ಒಬ್ಬ ನಾನು ಜನಸಾಮಾನ್ಯ ಒಬ್ಬ ವಿದ್ಯಾರ್ಥಿ ಶಾಸಕರನ್ನ ನೋಡಿದಾದ್ರೆ ಮಹತ್ವಪೂರ್ಣವಾದ ಅಂತ ಶಾಸಕರನ್ನ ಬ್ಯಾರೆ ಕ್ಷೇತ್ರದಾಗ ನಾನು ಎಲ್ಲಿ ಕಂಡನು ಇಲ್ಲ ನೋಡಿನು ಇಲ್ಲ ಇಲ್ಲಿವರೆಗೆ ಕೇಳಿನು ಇಲ್ಲ ಇವು ಎರಡು ಜೋಡೆತ್ತಿದ್ದಂಗ್ರಿ ಒಂದ್ ಇರ್ತಕ್ಕ ಒಂದ್ ಇರತ್ತತ್ರ ನಾ 30,000 ಲೀಡ್ ಅಂದ್ರೆ ಕೇಳಿಸ್ತೀವಿ ಮುಖ್ಯಮಂತ್ರಿ ಆಗ್ತಾರ ಅಂದ್ರೆ ನಮ್ಮಂತ ಯುವಕರಿಗೆ ಒಂದು ಹತ್ತು ಬಹಳ ಹೆಚ್ಚಾಗೈತೆ ಸರ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ ನಾವೀಗ ಬೀಳಿಗೆ ವಿಧಾನಸಭಾ ಕ್ಷೇತ್ರ ತೆಗ್ಗಿ ಗ್ರಾಮದಲ್ಲಿದ್ದೇವೆ ಬನ್ನಿ ಇಲ್ಲಿ ಈಗತಾನೆ ಒಂದು ಗುದ್ಲಿ ಪೂಜೆ ಆಯ್ತು ಜನ ಇದ್ದಾರೆ ಮಾತನಾಡ್ತಾರೆ ಹೇಗಿದೆ ಚುನಾವಣಾ ಕಾವು ರಣರಂಗ ಹೇಗಿದೆ ನಿರಾಣಿ ವರ್ಸಸ್ ಕಾಂಗ್ರೆಸ್ ಇಂದ ಇನ್ನೂ ಟಿಕೆಟ್ ಫೈನಲ್ ಆಗಿಲ್ಲ ಹೇಗಿದೆ ಕ್ಷೇತ್ರ ಜನ ಏನಂತಾರೆ ಕೇಳೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಹೆಸರು ನನ್ನ ಹೆಸರು ಲಕ್ಷ್ಮಣ್ ದೊಡ್ಡಮನಿ ಅಂತ ಹೇಳಿ ಇಲ್ಲೇ ಗಿರ್ಗಾಂವದವ್ರಿ ನಿರಾಯಣ್ ಸಾಹೇಬ್ರದ್ದು ಏನಾಗಿದೆ ನಂಬರ್ 1 ಮನುಷ್ಯರಿ ಕೆಲಸ ಮಾಡೋದ್ರ ಪುರ್ತೇಲಿ ಏನೇನು ಇದು ಇಲ್ಲ ಆದ್ರೆ ಹಿಂದಿನ ಶಾಸಕರು ಹೆಂಗಿದ್ರಂದ್ರೆ ಅವ್ರದ್ದೇನು ಹೆಸರು ಹೇಳು ಹಂಗಿದ್ದಿದ್ದಿಲ್ಲ ಈಗ ಭಾಳ ನಮ್ಮ ಇದಕ್ಕೆಲ್ಲ ಅಭಿವೃದ್ಧಿ ಮಾಡ್ಯಾರ ಎಲ್ಲ ಕೆಲಸಗಳು ಅಗದಿ ಒಳ್ಳೆ ಕೆಲಸ ಮಾಡಕತ್ತಾರ ಸಾಮಾನ್ಯ ಮನುಷ್ಯವಾದರೂ ಅವ್ರನ್ನ ಹಚ್ಕೊಂಡು ಅಗದಿ ಒಳ್ಳೆ ಇದನ್ನ ಕೆಲಸ ಮಾಡ್ತಾರೆ ಅದಕ್ಕೊಂದು 20 25 ಸಾರಿ ಇಲ್ಲಿ ಇಡಿಲಿ ಬರ್ತಾರೆ ಅದೇನು ಇದು ಇಲ್ಲ ಮತ್ತೊಂದು ಕೆಲಸ ಅಂತೂ ಸಾಕಷ್ಟು ಮಾಡ್ಯಾರಿ ದುಡ್ಡು ಅಂತೂ ಸಾಕಷ್ಟು ದುಡ್ಡು ತಂದಾರೆ ನಮ್ದು ಮತ್ತು ಕ್ಷೇತ್ರಕ್ಕೆ ಇಂಥ ಶಾಸಕ ಸಿಕ್ಕದ್ದು ನಮ್ಮ ಇದು ಸುದೈವ ಬಾಳೆ ಏನು ಮಾಡ್ಯಾರ ತಗ್ಗಿಗೆ ತಗ್ಗಿಗೆ ಏನು ನೋಡ್ರಲ್ಲ ಗುಡಿ ಇವು ಈಗ 75 ಲಕ್ಷ ಕೊಟ್ಟಾರು ಮತ್ತೆ ಎಲ್ಲ ಭಾಳ ಕೆಲಸ ಮಾಡ್ಯಾರಿ ಇದು ಒಂದ ಹೇಳೋದು ಏನಿದಿಲ್ಲ ಭಾಳ ಕೆಲಸ ಮಾಡ್ಯಾರ ಎಲ್ಲ ಗುಡಿಗಳಿಗೆ ಭಾಳ ಹೋರಿ ಅನ್ನದಾನ ಬಂದಿದೆ ಹಾ ಬಂದ ಒಟ್ಟು ರಗಡ್ ಬಂದತ್ ಸರ್ ರಗಡ್ ಎಲ್ಲ ದೇವಸ್ಥಾನಕ್ಕೆ ಸಾಕಷ್ಟು ಅನುದಾನ ಬಂದತ್ರಿ ಸಾಕಷ್ಟು ಇದು ಬಂದತ್ತೆ ಸಾಮಾನ್ಯ ಮನುಷ್ಯ ಆದ್ರಂದ್ರೆ ಅವನು ಹಚ್ಕೊಂಡು ಯಾ ಇದರಿಂದ ಪ್ರೀತಿಯಿಂದ ಮಾತಾಡಿಸೋದು ಇದು ಅಂತ ಇಂಥ ಶಾಸಕನ ನಮ್ಮಲ್ಲಿ ಈಗ 50 ವರ್ಷ ಹಿಂದಿನ ಅನ್ನಗಳು ಆಳಿ ಹೋಗ್ಯಾರ ಬರೀ ಹೂಂಕುಸ್ಕೊತ ಅಡ್ಡಾಡ್ಯಾರ ಅವ್ರು ಬರೇ ಬರೀ ಹೂಂಕುಸ್ಕೊತ ಅಡ್ಡಾಡ್ಯಾರ ಮಂದಿ ಮೇಲೆ ಅದಕ್ಕಿಂತ ಶಾಸಕ ನಮ್ಗೆ ಎಲ್ಲಿ ಸಿಕ್ಕಿಲ್ಲ ಮತ್ತೆ ಗೆಲ್ಲಿಸ್ತೀರ ಮತ್ತೆ ಗೆಲ್ಲಿಸ್ತೀವು 30,000 ಇಡಿಲೇ ಗೆಲ್ಲಿಸ್ತೀವಿ ಅದಕ್ಕೆ ಅದೇನೇನು ಮತ್ತೊಂದು ಏನೂ ಇದಿಲ್ಲ ಭಾರಿ ನಂಬರ್ 1 ಮನುಷ್ಯರ ಅದಾರು ಕಾಂಗ್ರೆಸ್ನವ್ರದ್ದು ಅವ್ರದ್ದು ಎಲ್ಲ ಕತಿ ಮುಗಿದೈತ್ರಿ ಅವ್ರದ್ದು ಒಂದು ಎಲ್ಲಿ ಬೀಳ್ಗಿ ತಾಲೂಕದಾಗ ಅವ್ರದ್ದೊಂದು ಕುದುರೆ ಗುಡಿಸಲಿಲ್ಲರಿ ಎಲ್ಲರ ಐತಂದ್ರೆ ಹೇಳಂದ್ರೆ ಅವ್ರದ್ದೊಂದು ಕುದುರೆ ಗುಡಿಸಲಿಲ್ಲ ಕಾಂಗ್ರೆಸ್ನವ್ರದ್ದು ಐತಂದ್ರೆ ಹೇಳಣ್ಣ ನನಗೆ ಹಾಂ ಎಲ್ಲಿ ಇಲ್ಲ ಏನು ನಂಬರ್ 1 ನಿರಾಣಿ ಅವರು ಅಗದಿ ಏನದೇನು ಭಾಳ ಇವತ್ತು ಎರಡು ದಿವಸ ಹೇಳಿದರೂ ಇದಾಗಂಗಿಲ್ಲ ಅಷ್ಟು ಕೆಲಸ ಮಾಡ್ಯಾರ ಕಾಂಗ್ರೆಸ್ ಅಣ್ಣಗಳದ್ದು ಏನು ಹೇಳುವಂಗಿಲ್ಲ ಅವ್ರದ್ದು ಅವ್ರ ಕತಿನ ಬೇರೆ ಅದಾವ್ರಿ ಅವರು ನೂರಕ್ಕೆ 100% ಮತ್ತೆ ಮಂತ್ರಿ ಮಾಡ್ತೀರಾ ಸಿಎಂ ಮಾಡ್ತೀರಾ ಸಿಎಂ ನ ಮಾಡ್ತೀವಿ ಸರ್ ಸಿಎಂ ಮಾಡ್ತಾರೆ ಸಿಎಂ ನ ಹಾಕನ್ ಸರ್ ಅವನ ಹಣಿ ಬರ್ದಾಗ ಸಿಎಂ ಮತ್ತೆ ಐತ್ ಸರ್ ಇವು ಯಾರ ಕೈಲೂ ತಪ್ಪಿಸಕ್ ಸಿಕ್ಕಿಲ್ಲ ಅವ ಇಷ್ಟು ಇದು ಸಿಎಂ ಇದು ಮಂತ್ರಿ ಹಾಕಣ ಅನ್ನೋದು ಯಾರಿಗೆ ಕನಸನಾಗ ಇದ್ದಿದ್ದಿಲ್ಲ ಮಂತ್ರಿ ಅದ ಎಮ್ ಎಲ್ ಎ ಅದ ನಾವು ಅವರು ಕೂಡೆ ಕಲ್ತೀವಿ ಹೇಳ್ತೈತನ ಆದ್ರೆ ಅವನು ದೊಡ್ಡ ಹುದ್ದೆಗೆ ಹೋಗ್ಯಾನು ನಮಗೆ ಭಾಳ ಸಂತೋಷ ಆಗೈತೆ ಅದಕ್ಕೆ ಏನು ಇದು ಇಲ್ಲ ಸರ್ ಅದಕ್ಕೇನು ಸಿಎಂ ಮಾಡತ್ತೀವ್ರಿ ನಾವ ಹಿಂದಿನ ಸೀಟ್ನಾಗ ನಾವ ಕುಂದಿರ್ತೀವಿ ಸರ್ ಸಿಎಂ ಸಿಎಂ ಅಂದ್ರ ನಾವ ಇದ್ದಂಗ ಆತರ ಇದು ಐತಿ ಸರ್ ಸರ್ ನಾವು ಶ್ರದ್ಧಾನಂದ್ ದಿವಾನ್ ಅಂತೇಳಿ ಬಿಳಿಗಿ ಕ್ಷೇತ್ರ ನೋಡಿದಾದ್ರ ಇಲ್ಲಿವರೆಗೂ 70 ವರ್ಷದಿಂದ ಕಾಂಗ್ರೆಸ್ ಆಡಳಿತದಾಗ ಬಂದಂತ ಒಂದು ಕ್ಷೇತ್ರ ಇದೊಂದು ಮಹತ್ವಪೂರ್ಣವಾದ ಕ್ಷೇತ್ರ ನಮ್ಮ ಬಿಳಿಗಿ ಮತಕ್ಷೇತ್ರ ಅಂದ್ರ ಮೊದಲು ಒಂದ್ ದಿನ ಹೇಳ್ತಿದ್ರ ಇದೊಂದು ಕಾಂಗ್ರೆಸ್ ಭದ್ರಕೋಟೆ ಅಂತೇಳಿ ಈಗ ಹೇಳ್ತಾರ ಈಗಿನ ದಿವಸ ಮಾಡುವಾಗ ನೋಡಿದ್ರೆ 2004 ನಂತರ ಎಲ್ಲೇ ಕೇಳಿದ್ರು ಕೇಸರೀಕರಣ ಹೊಳಿ ಒಂದು ಬಿಜೆಪಿಯ ಭದ್ರಕೋಟೆ ಅಂತೇಳಿ ಹಲವಾರು ಚಾನಲ್ ಮುಖಾಂತರ ಆದರೂ ನಿರಾಣಿ ಅವರು ನಾನು ಒಬ್ಬ ವಿದ್ಯಾರ್ಥಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾವು ಒಬ್ಬ ವಿದ್ಯಾರ್ಥಿ ವಿದ್ಯಾರ್ಥಿ ಕ್ಷೇತ್ರ ಒಬ್ಬ ವಿದ್ಯಾರ್ಥಿನವರು ನೋಡೋ ರೀತಿ ನೋಡಿದ್ರೆ ನಮ್ಮ ಭಾಗದ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಕೊಟ್ಟಾರ ಅವರು MRN ಫೌಂಡೇಶನ್ ವತಿಯಂತರ ಹಲವಾರು ರೀತಿಯಂತರ ನಿರುದ್ಯೋಗಿಗಳಿಗೆ ಉದ್ಯೋಗ ತರಬೇತಿ ಮತ್ತು ಅವರಿಗೆ ಹಲವಾರು ರೀತಿಯ ಅವರ ವೃತ್ತಿಪರ ಸಲಕರಣೆಗಳನ್ನು ಅವರ ಸ್ವ ಖರ್ಚಿನಲ್ಲಿ ಯಾವುದೇ ಒಂದು ಅನುದಾನದ ಮುಖಾಂತರ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಮತ್ತು ಅದೇ ರೀತಿ ನೋಡಿದ್ರೆ ನಮ್ಮ ಈ ತೆಗ್ಗಿ ಗ್ರಾಮದಲ್ಲಿ
ಈಗ ಈಗಿನ ದಿನಮಾನಗಳು ಇಲ್ಲಿವರೆಗಾದರೂ ನಮ್ಮ ತೆಗ್ಗಿ ಗ್ರಾಮಕ್ಕೆ ಯಾವುದು 50 ವರ್ಷ ಆರೋಗ್ಯ ಮಾಡಿದ್ರೆ ನಮ್ಮ ಹಿಂದಿನ ಇತಿಹಾಸ ನೋಡಿದಾದ್ರೆ ಕಾಂಗ್ರೆಸ್ 50 ವರ್ಷ ಇತಿಹಾಸದಾಗ ನಮ್ಮ ಬಿಳಿಗಿ ನಮ್ಮ ತೆಗ್ಗಿ ಗ್ರಾಮದಾಗ ಯಾವುದೇ ಗುಡಿ ಜೀರ್ಣೋದ್ಧ ಉದ್ಧಾರ ಆಗಿದ್ದಿಲ್ಲ, ಯಾವ ದೇವಸ್ಥಾನ ಜೀರ್ಣೋದ್ಧಾರ ಆಗಿದ್ದಿಲ್ಲ. ಅಂಥ ದೇವಸ್ಥಾನಗಳ ಜೀರ್ಣೋದ್ಧಾರ ಮತ್ತು ಈ ಸುತ್ತಮುತ್ತಿನ ನಮ್ಮ ರೈತ ಬಾಂಧವರಿಗೆ ಒಂದು ಜಾಕುವೆಲ್ ಮುಖಾಂತರ ಈಗ ತನ ಸಾಹೇಬ್ರು ಹೇಳಿದ್ರು. ನೀವು ಇದನ್ನ ನೋಡಿ ಈ ಭೂಮಿ ಪೂಜೆ ನೋಡಿದಾಗ ಹೇಳ ಗೊತ್ತಾಯ್ತು. ಅಲ್ಲಿ ಮಂಟ್ರು ಅಂತ ಈಗ ನಮ್ಮ ಜಲಸಂಪನ್ಮೂಲ ಸಚಿವರಾಗಿರುವಂಥ ಗೋವಿಂದ ಕಾರಜೋಳ ಸಾಹೇಬ್ರಿಗೂ ನಾವು ಒಂದು ಅಭಿನಂದನೆ ಸಲ್ಲಿಸ್ತಾನೆ. ಯಾಕಂದ್ರೆ ನಮ್ಮ ಭಾಗದ ರೈತರಿಗೆ ಭಾಳ ನೀರಿಂದ ಭಾಳ ತೊಂದರೆ ಇತ್ತು ರೀ ಸರ್. ಘಟಪ್ರಭಾ ಒಂದು ನೀರಿನ ನಾವು ಇಲ್ಲಿ ನಮ್ಮ ಊರಿನ ಜನರು ಗುಡ್ಡದ ಸಮೀಪದ ಬೆಟ್ಟದ ಸಮೀಪದ ಜಮೀನಿನವರು ಭಾಳ ನೀರಿಗೆ ಪರದಾಡುವಂಥ ಸ್ಥಿತಿ ಇತ್ತು ರೀ ಈ ದಿನವಾಗ. ಅಂಥದನ್ನು ಇಲ್ಲೇ ನಮ್ದು ಇಂಥ ದೊಡ್ಡ ನದಿ ಕೃಷ್ಣಾ ನದಿ ಹರಿತೈತಪ್ಪ, ಅದನ್ನು ಯಾಕೆಂದ್ರೆ ವೇಸ್ಟ್ ಆಗಿ ಹೊಂಟತೆ. ಅಂಥ ನೀರನ್ನು ನಾವು ತೆಗೆದ ನಮ್ಮ ಭಾಗದ ಜನರಿಗೆ ಎಲ್ಲಿ ಈಗ 7-8 ಊರುಗಳಿಗೆ ಅನುಕೂಲವಾಗುವಂಥ ಒಂದು ಜಾಕೋಲ್ ವ್ಯವಸ್ಥೆನ ಮುಂದಿನ ವರ್ಷ ಅದನ್ನು ಲಿಫ್ಟ್ ಮುಖಾಂತರ ನಮಗೆ ನೀರಾವರಿ ವ್ಯವಸ್ಥೆಯನ್ನು ಸಹ ಈ ಭಾಗದ ಜನರಿಗೆ ಅನುಕೂಲ ಮಾಡಿಕೊಟ್ಟಾರ. ಮತ್ತು ನಮ್ಮ ಈ ತೆಗ್ಗಿ ಗ್ರಾಮಕ್ಕೆ ನೋಡೋದಾದ್ರೆ ಇವತ್ತಿನ ಒಂದು ಈ ಕಾರ್ಯಕ್ರಮವನ್ನು ಉದ್ದೇಶಪೂರ್ವಕ ಒಂದು ನಾವು ಒಬ್ಬ ಪಕ್ಷದ ಕಾರ್ಯಕರ್ತನೂ ಅಲ್ಲ, ಯಾವುದೇ ಪಕ್ಷಕ್ಕೆ ಸೇರಿದವನು ಅಲ್ಲ, ಒಬ್ಬ ನಾನು ಜನಸಾಮಾನ್ಯ ಒಬ್ಬ ವಿದ್ಯಾರ್ಥಿ. ಇಲ್ಲಿಯ ಒಂದು ಈ ಶಾಸಕರನ್ನು ನೋಡೋದಾದ್ರೆ ಮಹತ್ವಪೂರ್ವವಾದ ಇಂಥ ಶಾಸಕರನ್ನ ಬ್ಯಾರೆ ಕ್ಷೇತ್ರದಾಗ ನಾ ಎಲ್ಲಿ ಕಂಡೂ ಇಲ್ಲ, ನೋಡಿನೂ ಇಲ್ಲ, ಇಲ್ಲಿವರೆಗೂ ಕೇಳಿನೂ ಇಲ್ಲ. ಇಂಥ ಅನುದಾನಗಳನ್ನು ಸಹ ವಿಸ್ತಾರವಾಗಿ ಎಲ್ಲ ಜನಸಾಮಾನ್ಯರಿಗೆ ಒಂದು ತಮ್ಮ ಯಾವ ಅವ್ರ ದೊಡ್ಡ ಎಂಥ ಪದವಿ ಹಾಗೂ ಅಧಿಕಾರದಲ್ಲಿದ್ದರು ಸಾಮಾನ್ಯರಂತೆ ನಮ್ಮ ಪಕ್ಕದ ಹಳ್ಳಿಯವರಾಗಿರುವಂಥ ಮಿನಿಸ್ಟ್ರು ಹಾಗೂ ಎಮ್ ಎಲ್ ಎ ಅವರು ಹಳ್ಳಿ ಈಗ ತಾನೇ ಬಂದಿರುವಂಥ ಅವರ ಸಹೋದರರಾಗಿರುವಂಥ ನಮ್ಮ ವಿಧಾನ ಪರಿಷತ್ ಸದಸ್ಯರಾಗಿರುವಂಥ ಹನುಮಂತ ನಿರಾಣಿ ಸಾಹೇಬರು ಅವರು ಹಲವಾರು ರೀತಿಯಲ್ಲಿ ಇವು ಎರಡು ಜೋಡಿ ಎತ್ತಿದ್ದಂಗೆ ರೀ, ಒಂದು ಹಿಡಿಕೆ ಒಂದು ಇರತ್ತೆ. ಗೆಲ್ಲಿಸ್ತೀರಾ 30,000 ಲೀಡ್ ಅಂದ್ರೆ ಗೆಲ್ಲಿಸ್ತೀವಿ. ಹಳ್ಳಿ ಈ ಮುಂದಿನ ದಿನಮಾನಗಳಲ್ಲಿ ಅವ್ರನ್ನೊಬ್ಬ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಹಿಡಿದು ನಮ್ಮ ಕರ್ನಾಟಕ ನಮಗೊಂದು ಹೆಮ್ಮೆ ಐತ್ರಿ. ನಮ್ಮ ಉತ್ತರ ಕರ್ನಾಟಕದವರೊಬ್ಬರ ಮುಖ್ಯಮಂತ್ರಿ ಆಗ್ತಾರಂದ್ರೆ ನಮ್ಮಂಥ ಯುವಕರಿಗೆ ಒಂದು ಅದು ಅಲ್ಲಿ ಹುಮ್ಮಸ್ಸು ಅಲ್ಲಿ ಒಂದು ಅವ್ರನ್ನ ನೋಡುವಂಥ ಒಂದು ಆತುರ ಬಹಳ ಹೆಚ್ಚಾಗೈತೆ ಸರ್. ಆ ದಿನಮಾನೊಳಗೆ ಯಡಿಯೂರಪ್ಪ ಅವ್ರನ್ನ ಮುಖ್ಯಮಂತ್ರಿ ಅಂತ ಇಳಿಸಿದಕ್ಕೆ ಅವಾಗ ಕೇಳಿ ಬಂದಾಗ ನಮಗೆ ಬಹಳ ಸಂತೋಷದ ವಿಚಾರ ಆತರೆ. ಅವು ಏನೋ ಒಂದು ಪಕ್ಷದ ವರಿಷ್ಠರು ಅದು ಒಂದು ಹೈಕಮಾಂಡ್ ಇದ್ರ ಮುಖಾಂತರವಾಗಿ ಬೊಮ್ಮಾಯಿ ಅವರಿಗೆ ಅದು ಸಿಗ್ತಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಸಾಹೇಬರಿಗೂ ಒಬ್ಬ ಮುಖ್ಯಮಂತ್ರಿಯಾಗಿ ನಮ್ಮ ಈ ಮತಕ್ಷೇತ್ರವನ್ನು ಒಂದು ಬಂಗಾರದಂಥ ಬಂಗಾರ ತೂಕದಲ್ಲಿ ಮಾಡ್ಬೇಕಂತೇಳಿ ನಾವು ಹೇಳ್ತೇವೆ. ಅಂಥ ನಾಯಕರು ನಮ್ಮ ಭಾಗದಾಗ ನಮ್ಮ ಮತಕ್ಷೇತ್ರ ಸಿಕ್ಕಾರಂದ್ರೆ ನಮ್ಮದೊಂದು ಅದೃಷ್ಟ ಪುಣ್ಯ ಸುದೈವ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇವೆ ರೀ. ಥ್ಯಾಂಕ್ ಯು.